ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮಿನಿ ಮೀಡಿಯಾ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬ ಸಿಇಟಿ ಬರೆದಿರುವಂತಹ ಸ್ಟೂಡೆಂಟ್ಗೆ ರಿಸಲ್ಟ್ ಬಂದಮೇಲೆ ವೆರಿಫಿಕೇಶನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋದು ತೆಲ್ನವಾಗಿರುತ್ತೆ. ಸೊ ವೆರಿಫಿಕೇಶನ್ ಪ್ರೋಸೆಸ್ ಯಾವ ಬೇಸ್ ಮೇಲೆ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು ಮುಂದೆ ಮಾಡುವ ಉಪಯುಕ್ತ ವಿಡಿಯೋಗಳನ್ನು ನೀವು ಮೊದಲು ನೋಡಬೇಕಾದರೆ ನಮ್ಮ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗಿದ್ದರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ವೆರಿಫಿಕೇಷನ್ಗೆ ಬೇಕಾದ ಡಾಕ್ಯುಮೆಂಟ್ ಡೀಟೇಲ್ಸನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಆ ವಿಡಿಯೋನ ಇನ್ನೂ ನೀವು ನೋಡಿಲ್ಲ ಅಂದರೆ ಕೂಡಲೇ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಸಹ ಕೊಟ್ಟಿದ್ದೇನೆ, ಹೋಗಿ ನೋಡಿ ಸ್ನೇಹಿತರೆ. ಹಾಗೆಯೇ ಸಿಇಟಿ ರಿಸಲ್ಟನ್ನು 17ನೇ ತಾರೀಕು ಸಂಜೆ 4 ಗಂಟೆ ನಂತರ ಅನೌನ್ಸ್ ಮಾಡ್ತಾರೆ. ನೋಡಿ ಸ್ನೇಹಿತರೆ, ವೆರಿಫಿಕೇಷನ್ ಪ್ರೋಸೆಸ್ ನೀವು ಪಡೆಯುವ ರಿಸಲ್ಟ್ ಅಂದರೆ ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದು ಸ್ನೇಹಿತರೆ, KEA ಡಿಪಾರ್ಟ್ಮೆಂಟ್ನವರು ಒಂದೇ ಸರಿಯಾಗಿ ಎಲ್ಲರ ದಾಖಲೆಗಳನ್ನು ವೆರಿಫೈ ಮಾಡುವುದಿಲ್ಲ. ವೆರಿಫಿಕೇಷನ್ಗೋಸ್ಕರನೇ 5 ದಿನಗಳ ಕಾಲ ಪ್ರೋಸೆಸ್ ನಡೆಯುತ್ತೆ. ಆ 5 ದಿನದಲ್ಲಿ ಮೊದಲ ದಿನ ಮಾತ್ರ ನೈಟ್ ಇಂಜಿನಿಯರಿಂಗ್ ಕಾಲೇಜ್ಗೆ ಅಪ್ಲೈ ಮಾಡಿರೋರಿಗೆ ಮಾತ್ರ ವೆರಿಫಿಕೇಷನ್ ನಡೆಯುತ್ತೆ. ಇನ್ನುಳಿದ 3 ದಿನಗಳಲ್ಲಿ ಡೇ ಇಂಜಿನಿಯರಿಂಗ್ ಕಾಲೇಜಸ್ಗೆ ಅಪ್ಲೈ ಮಾಡಿದವರಿಗೆ ಮಾತ್ರ ವೆರಿಫಿಕೇಷನ್ ನಡೆಯುತ್ತೆ. ನಾನು ಮೊದಲೇ ಹೇಳಿದಾಗೆ ನೀವು ಪಡೆಯುವ ರಿಸಲ್ಟ್ ಮೇಲೆ ವೆರಿಫಿಕೇಷನ್ ಪ್ರೋಸೆಸ್ ಡಿಪೆಂಡ್ ಆಗಿರುತ್ತೆ. ಹೇಗೆಂದರೆ KEA ಡಿಪಾರ್ಟ್ಮೆಂಟ್ನವರು ರ್ಯಾಂಕಿಂಗ್ ಹಾಗೆಯೇ 1 ದಿನಗಳಲ್ಲಿ 4 ಪಾರ್ಟ್ಗಳಾಗಿ ಡಿವೈಡ್ ಮಾಡ್ತಾರೆ. ಅಂದರೆ ಟೈಮಿಂಗ್ಸ್ ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆ, ನಂತರ 11:15 1:15 ರವರೆಗೆ, ಹಾಗೆಯೇ ಮಧ್ಯಾಹ್ನದ ಅವಧಿ 2-4, ನಂತರ 4:15 to 6:15 ಅವಧಿಯನ್ನು ನೀಡಿರುತ್ತಾರೆ. ಇದಿಷ್ಟು ಅವಧಿಯೊಳಗೆ ನೀವು ವೆರಿಫಿಕೇಷನ್ ಮಾಡಿಕೊಳ್ಳಬೇಕಾಗುತ್ತದೆ. ನೋಡಿ ಸ್ನೇಹಿತರೆ, ನೀವು ಟೇಬಲ್ನಲ್ಲಿ ನೋಡ್ತಿರೋ ಹಾಗೆಯೇ ರ್ಯಾಂಕಿಂಗ್ ಡಿವೈಡ್ ಆಗಿರೋದನ್ನು ನೋಡಬಹುದು. ಹೇಗೆಂದರೆ ಮೊದಲ 21/8/2019 ಈ ದಿನದಲ್ಲಿ 1-1200 ರ್ಯಾಂಕಿಂಗ್ ಒಳಗಡೆ ಇರುವಂಥ ಸ್ಟೂಡೆಂಟ್ಸ್ ಮಾತ್ರ ಆ ದಿನ ಅಂದರೆ ಆ ಟೈಮ್ಗೆ 9 ಗಂಟೆಯಿಂದ 11 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಸೊ ಆ ಟೈಮ್ ಒಳಗಡೆ ಮಾತ್ರ ನೀವು ಹೋಗಿ ವೆರಿಫಿಕೇಷನ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಪಾರ್ಟ್ 2 ಅಂದರೆ ಬೆಳಗಿನ ಅವಧಿ 2, ಬೆಳಗ್ಗೆ 11:15 ಮಧ್ಯಾಹ್ನ 1:15 ಇದಿಷ್ಟು ಅವಧಿಯಲ್ಲಿ 1201 ಹಾಗೆಯೇ 2400 ಒಳಗಡೆ ಇರುವಂತಹ ರ್ಯಾಂಕಿಂಗ್ ಬಂದಿರುವಂಥ ಸ್ಟೂಡೆಂಟ್ಸ್ಗಳು ಮಾತ್ರ ವೆರಿಫಿಕೇಷನ್ ಮಾಡ್ಕೋಬೇಕು. ಈ ರೀತಿಯಾಗಿ ಪ್ರತಿಯೊಬ್ಬ ಸ್ಟೂಡೆಂಟ್ಗಳು ರ್ಯಾಂಕಿಂಗ್ ಬಂದಿರುತ್ತೆ. ಆ ರ್ಯಾಂಕಿಂಗ್ನ ನೀವು ನೋಡಿಕೊಂಡು ಯಾವ ಡೇಟಲ್ಲಿ ನಿಮ್ಮ ರ್ಯಾಂಕಿಂಗ್ ಇದೆ, ಯಾವ ಟೈಮಿಂಗ್ಸಲ್ಲಿ ರ್ಯಾಂಕಿಂಗ್ ಇದೆ, ಮುಂಚೆನೆ ನೀವು ಹೋಗಿ ಅಂದರೆ 1 ಅವರ್ ಮುಂಚೆನೆ ಹೋಗಿ ನೀವು ಅಲ್ಲಿ ವೇಟ್ ಮಾಡಬೇಕಾಗುತ್ತೆ. ಸೊ ನೀವು ವೆರಿಫಿಕೇಷನ್ ಏನಾದರೂ ತಪ್ಪಿಸ್ಕೊಂಡ್ರೆ ನೀವು ಎಲಿಜಿಬಿಲಿಟಿ ಆಗೋ ಚಾನ್ಸಸ್ ಕೂಡ ಇರೋಲ್ಲ. ಸೊ ಈ ರೀತಿಯಾಗಿ ರ್ಯಾಂಕಿಂಗ್ ಡಿವೈಡ್ ಆಗಿರುತ್ತೆ. ಹಾಗಿದ್ದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.